ಯಾವತ್ತು ಒಂದು ನಾವು ಎಷ್ಟು 18 20 ವರ್ಷದಲ್ಲಿ ಇದ್ದವರು ಬೇಡ ಏನೋ ಆಯ್ತಪ್ಪ ನಮ್ದು ಒಂದು ಪಾಲಿಸಿ ಇದೆ ಸರ್ ಖುಷಿಯಿಂದ ಸೇರ್ತೀವಿ ಖುಷಿಯಿಂದ ಹೊರಗಡೆ ಹೋಗಬೇಕು ರೋಡ್ ಇವತ್ತು ಈ ಲೆವೆಲ್ ತಂದಿದ್ದ ಅವರು ಸರ್ ನಾನಲ್ಲ ಒಬ್ಬ ಮನುಷ್ಯ ಎಲ್ಲಿವರೆಗೂ ಬಗ್ಬೇಕು ಅಲ್ಲಿವರೆಗೂ ಬಗ್ಗಿದ್ದೀನಿ ಸರ್ ಇನ್ನು ಮೇಲೆ ನಮ್ಮ ಕೈಯಲ್ಲಿ ಬಗ್ಗ ಶಕ್ತಿ ಇಲ್ಲ ಅಂತ ನಾನು ನಿಮ್ಮ ಮುಂದೆ ಬಂದು ಸಹಾಯ ಮಾಡಿ ಅಂತ ಕೇಳ್ತಾ ಇರೋದು ಸಿನಿಮಾ 40 ವರ್ಷ ಆಗಿದೆ 40 ವರ್ಷ ಆಗಿದೆ ನಮ್ಮ ಸಿನಿಮಾಗೆ ಬಂದು ನಾವು ಮೇಡಮ್ ಇದ್ರ ಜಯಶ್ರೀ ಮೇಡಮ್ ಇದ್ರ ವಿಕ್ರಂತ್ ಉಕ್ಕಂದ ಮುರಾರಿ ಆದ ನಂತರ ಮೇಡಮ್ ನಿಮ್ಮ ಪಾರ್ಟ್ನರ್ ಸರ್ ನಮ್ಗೆ ಪಾರ್ಟ್ನರ್ ಅಲ್ಲ ಸರ್ ಫಾರ್ ಇನ್ಫಾರ್ಮೇಶನ್ ಆ ಅಮ್ಮ ಪಾರ್ಟ್ನರು ಅಲ್ಲ ಮುಕುಂದ ಮೊರೆ ಸೆನ್ಸಾರ್ ಬಿಟ್ಟು ತಗೊಂಡ್ರೆ ಅಕೌಂಟ್ ತಗೊಂಡ್ರೆ ನಾನು ಒಬ್ಬನೇ ಯಜಮಾನ ಪಾರ್ಟ್ನರ್ ಗಿಟ್ನರ್ ಏನೂ ಇಲ್ಲ ಆ ಅಮ್ಮ ರೈಸ್ ತಂದಿದ್ರು ಹಾಂ ಆ ಅಮ್ಮ ಹತ್ರ ರೈಸ್ ತಗೊಂಡ್ವಿ ಅದು ತಗೊಳಕ್ ಮಾಡಿದ್ದು ಇವರೇ ನಾನು ಮುಕುಂದ ಮೊರೆ ಸಿನಿಮಾ ಮಾಡಂತ ಅವ್ರ ಹತ್ರ ಕೇಳೋಕೆ ಹೋಗಿರಲಿಲ್ಲ ಅದ್ರದ್ದು ಇನ್ನೊಂದು ಕತೆ ಇದೆ ಅದು ಬೆಳೆಸ್ಕೊಂಡು ಹೋಗೋದು ಬೇಡ ಅವ್ರು ಮಾಡಿದ್ರಂತ ನಾನು ಅವ್ರ ಬಗ್ಗೆ ಅವಮಾನ ಮಾಡಿದ್ರೆ ಕೇಳಿ ಬೇಡಿ ಹಾಂ ಕೇಳಿ ಬೇಡಿ ಕೇಳಿ ಅದು ಬೇಡಿ ಅದರಿಂದ ಇವಾಗ ನಮ್ಮ ಕಮಿಟ್ಮೆಂಟ್ ಅವರು ನನಗೇನು ಭರವಸೆ ಕೊಟ್ಟಿದ್ರು ನಮ್ಮ ಅವ್ರ ಮಧ್ಯೆ ಏನು ಒಪ್ಪಂದ ಆಗಿದೆ ಆ ಒಪ್ಪಂದ ಪ್ರಕಾರ ಅವ್ರು ನಡ್ಕೊಬೇಕು ಅವ್ರು ಮಾತು ಕೊಟ್ಟಿರೋದು ಅದು ನಡ್ಕೊಳ್ಳಿ ಸರ್ ಇಲ್ವಾ ಅವ್ರ ಮನೆ ಮುಂದೆ ಹೇಳಿದ್ರು ನಾನು ಧರಣಿ ಕೊಡ್ತೀನಿ ಸರ್ ಇಷ್ಟೇ ನಮ್ಮ ಚಿತ್ರರಂಗದ ಹಿತೈಷಿಗಳು ಭಾಳಷ್ಟು ಜನ ಇದ್ದಾರೆ ಕೂರ್ತೀನಿ ಇದು ಏನಾಗುತ್ತೋ ಆಮೇಲೆ ನೋಡೋಣ ಸರ್ ಉಮೇಶ್ ಬನ್ಕರ್ ಬಂದ ನೋಡಿ ಹ್ಞೂ ನಮ್ಮ ನಿರ್ಮಾಪ ಸಂಘ ಅಧ್ಯಕ್ಷರು ಬನ್ನಿ ಅಧ್ಯಕ್ಷ ಬನ್ಕರ್ ಬನ್ನಿ ಬೇಕು ಇವರು ಹೋಗಿ ಮಾತಾಡಿದ್ದಾರೆ ಪರ್ಸನಲ್ ಆಗಿ ಬಾಪ ಬನ್ನಿ ಅಧ್ಯಕ್ಷ ಚೇರ್ ಇಲ್ಲೇ ಬರ ಕೊಪ್ಪಿ ಮನೆ ತಗೊಳ್ಳೋ ಟೈಮಲ್ಲಿ ಹಣ ಕೊಟ್ಟಿದ್ವಿ ಅಂತ ನಾವ್ ಹೇಳೋದು ಸ್ವಾಮಿ ಇದೆ ನೆಕ್ಸ್ಟ್ ಅಡ್ಜಸ್ಟ್ ಮಾಡೋಣ ಅಂತ ಎಲ್ಲ ಪರ್ಚೇಸ್ ಮಾಡೋ ನಾವು ಕೊಟ್ಟಿದ್ದು ಸರ್ ಪರ್ಚೇಸ್ ಮಾಡೋ ಟೈಮಲ್ಲಿ ನಾನು ಕೊಟ್ಟಿದ್ದು ಅಡ್ವಾನ್ಸ್ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ ಬೇಕು ಇಲ್ಲ ಸರ್ ಸಿನಿಮಾ ಅವೆಲ್ಲ ಸೇರಿಸ್ಕೊಂಡು ಒಂದು ಸಿನಿಮಾದ ಎಲ್ಲ ವ್ಯವಹಾರ ಕ್ಲೋಸ್ ಮಾಡೋಣ ಅಂತ ಇದ್ದಿದ್ದು ಎಲ್ಲ ಥರ ಇದ್ವಿ ಸ್ವಾಮಿ ಅದಕ್ಕಿಂತ ಜಾಸ್ತಿಯಾಗೇ ಇದ್ವಿ ಎಲ್ಲ ರೀತಿಯೂ ಇದ್ವಿ ನಾವೆಲ್ಲ ವ್ಯವಹಾರ ಮಾಡ್ತಿದ್ವಿ ಸ್ವಾಮಿ ವ್ಯಾಪಾರದಲ್ಲಿ ಏರುಪೇರು ಇರ್ತವೆ ವ್ಯಾಪಾರ ಸಣ್ಣ ಪುಟ್ಟದ್ದು ವ್ಯಾಪಾರ ಇಂಡಸ್ಟ್ರಿ ತೊಂದರೆ ಆಗಿಕೊಳ್ಳಾಯ್ತು ಹಲವಾರು ಜನದಿಂದ ಅನಾನುಕೂಲಗಳಾಯಿತು ನಡೀತಾರೆ ನಮ್ಮ ಅಧ್ಯಕ್ಷರು ನಿರ್ಮಾಪ ಸಂಘದ ಹೇಳಿ ಸ್ವಾಮಿ ಎನ್ ಎಂ ಮಾತಾಡ್ತೀರಾ ನಮಗೆ ಪೂಜೆ ಮುಗಿಸ್ಕೊಂಡು ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಿರ್ಮಾಪಕರು ಉದ್ಯಮ ಮೊದಲು ಕನ್ನಡ ಜನತೆ ನಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಉದ್ಯಮ ಚಿತ್ರರಂಗನೂ ಚೆನ್ನಾಗಿರ್ಲಿ ಉದ್ಯಮಕ್ಕೂ ಒಳ್ಳೇದಾಗ್ಲಿ ಸಮಸ್ಯೆಗಳು ಬಗೆಹರಿಲಿ ನಾನೊಬ್ಬ ನಿರ್ಮಾಪಕರ ಸಂಘದ ಅಧ್ಯಕ್ಷನಾಗಿ ನಮ್ಮ ನಿರ್ಮಾಪಕ ಹಂಚಿಕೆದಾರ ಪ್ರದರ್ಶಕ ಎನ್ ಕುಮಾರ್ ಅವರ ಸಮಸ್ಯೆನೂ ಶೀಘ್ರದಲ್ಲೇ ಪರಿಹಾರ ಆಗಲಿ ಅಂತ ದೇವ್ರನ್ನ ಕೇಳ್ಕೊಂಡು ಸ್ಟ್ರೈಟಾಗಿ ಇಲ್ಲಿಗೆ ಬಂದಿದ್ದೀನಿ ಏನಿಲ್ಲ ಸರ್ ಇದೆ ಈಗ ನಾವು ಸುದೀಪ್ ಅವ್ರು ಮನಸ್ಸು ಮಾಡಬೇಕು ಅಂತೀವಿ ಸುದೀಪ್ ಅವರು ಸ್ಪಂದಿಸ್ಬೇಕು ಇಲ್ಲ ತಮಾಷೆ ಅಲ್ಲ ಇವಾಗ ನಾನು ಪೂಜೆ ಮಾಡ್ಕೊಂಡು ಬಂದ ನಾನು ಅದನ್ನೇ ಕೇಳ್ಕೊಂಡೆ ಬಂದಿದ್ದು ಇಲ್ಲಿಗೆ ಬರೋ ಸ್ವಲ್ಪ ತಡ ಆದರೂ ಚಿಂತೆ ಇಲ್ಲ ಇವತ್ತು ಗುರು ಪೌರ್ಣಿಮೆ ಮೇಡಮ್ ಸಾಯಿಬಾಬಾ ಟೆಂಪಲ್ಗೆ ಹೋಗಿ ಒಂದು ಪೂಜೆ ಮುಗಿಸ್ಕೊಂಡು ಅಲ್ಲಿ ಭಾಳ ಯಾರಿಗೇನು ನಂದ್ಗೇನು ಮಾಡೋಂತ ನಾನು ಕೇಳ್ಕೊಳ್ಳಿಲ್ಲ ಉಮಾರಣ್ಣನ ಸಮಸ್ಯೆ ಸಾಲು ಆಗಲಿ ಅಂತ ಕೇಳ್ಕೊಂಡು ಪ್ರಸಾದ ಸಮೇತ ಬಂದೆ ಕೇಳಿ ಅವ್ರು ರೆಡಿ ನಿಮ್ಮ ಮುಂದೆನೇ ಕರೆಸಿ ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ ಅವ್ರು ಏನು ನನ್ನ ಮೇಲೆ ಆರೋಪ ಮಾಡ್ತಾರೆ ಅದಕ್ಕೂ ನಾನು ರೆಡಿ ಇದ್ದೀನಿ ನಿಮ್ಮ ಮುಂದೆನೇ ಅದಕ್ಕೆ ನಾನು ಸರಿಯಾದ ಉತ್ತರ ಕೊಡ್ತೀನಿ ಅಥವಾ ಸರಿಯಾದ ಸಮಜಾಯಿಸಿ ಎಲ್ಲವೂ ಮಾಡ್ತೀನಿ ಸರ್ ಹರೀಶ್ ಅಲ್ಲ ಟ್ರೈ ಮಾಡಿ ಅಂದರೆ ಹರೀಶ್ ನಾನು ಹೇಳೋದು ಆ ರೀತಿ ಅಷ್ಟೇ ಕೇಳಿ ನಿಮ್ಮ ಪ್ರಯತ್ನ ಇದೆ ಸರ್ ನೀವು ಮಾಡಿ ದಯವಿಟ್ಟು ಹರೀಶ್ ಅವರೇ ದಯಮಾಡಿ ಈಗ ಗಂಡ ಹೆಂಡತಿರ ಹೊಡೆದಾಟ ಪ್ರಾಯಶಃ ನನಗೆ ಇವರ ಇವರ ಸಮಸ್ಯೆ ಇದೊಂಥರ ಅಣ್ಣ ತಮ್ಮದಿರು ಒಂದೇ ತಾಯಿ ಹುಟ್ಟಿದ ಮಕ್ಕಳು ಇರ್ತಾರಲ್ಲ ಅವರು ಕೂಡ ಕಿತ್ಲಾಡ್ಕೊಂಡು ದೂರ ಆಗಿರ್ತಾರೆ ಗಂಡ ಹೆಂಡ್ತಿರು ದೂರ ಆಗಿರ್ತಾರೆ ಡೈವರ್ಸ್ ಆದಮೇಲೆ ತಿರುಗಿ ಒಂದಾಗಿರೋರ್ನು ನಾನು ತುಂಬ ಜನ ನೋಡಿದ್ದೀನಿ ಅವರು ಪಾಪ ಅವ್ರದ್ದು ಏನು ಅಂದರೆ ಸುದೀಪ್ ಅವ್ರದ್ದು ಇತಿಹಾಸ ನೋಡ್ಕೊಂಡು ಬಂದಿದ್ದೀನಿ ಯಾರ ಜೊತೇಲಿ ಸಮಸ್ಯೆ ಆಗಿರುತ್ತೋ ತಿರುಗಿ ಅವ್ರ ಜೊತೇಲೆ ತುಂಬ ಚೆನ್ನಾಗಿರ್ತಾರೆ ಅವರು ನಾನು ಇವತ್ತು ದೇವರಲ್ಲಿ ಅದನ್ನೇ ಕೇಳ್ಕೊಂಬಂದೆ 5 ಸಿನಿಮಾ ಮಾಡಿರೋ ಏಕೈಕ ನಿರ್ಮಾಪಕ ಇವರೊಬ್ಬರೇ
ಇನ್ಯಾರು ಕಂಟಿನ್ಯೂಸ್ ಆಗಿ ಅವ್ರ ಜೊತೆ ಸಿನಿಮಾ ಮಾಡಿಲ್ಲ. ಅದು ಸೆಂಟ್ರಲ್ ತುಂಬಾ ಬಂದು ಹೋಗಿದ್ದಾವೆ. ಬಟ್ ಇದು ಯಾಕೆ ಇದು ಒಂದು ವಿಚಾರ ಈ ಮಟ್ಟಕ್ಕೆ ತಗೊಂಡೈತೆ ಅಂತ ಗೊತ್ತಿಲ್ಲ. ನೂರಕ್ಕೆ ನೂರು ಭಾಗ ತಿರುಗಿ ಇದು ಒಂದಾಗುತ್ತೆ, ಅವರು ಅವರು ತಿರುಗಿ ಸಿನಿಮಾ ಮಾಡ್ತಾರೆ ಸರ್. ಆ ಥರ ಆಗಲಿ ಅಂತೇಳಿ ನಮ್ಮ ಅಧ್ಯಕ್ಷರು ಬಂದಿದ್ದಾರೆ, ಇಲ್ಲಿ ಆಗಿದ್ದ ಪರಿಸ್ಥಿತಿ ದೇವ್ರು ಹೊರ ಕೊಡ್ತಾರೆ ಅಂತ ಅನ್ಸಿ ಅಂದಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.